ಮೈಸೂರು ಶೈಲಿಯ ನಾಟ್ಯ ಸಂಪ್ರದಾಯದ ಅದ್ವಿತೀಯ ಕಲಾವಿದೆ ಡಾಕ್ಟರ್ ಕೆ ವೆಂಕಟಲಕ್ಷ್ಮ 1906ರಲ್ಲಿ ಕಡೂರಿನ ಸಮೀಪದ ತಂಗಲಿ ಗ್ರಾಮದಲ್ಲಿ ಜನಿಸಿದರು. ಬಂಜಾರರ ಈ ಮಹಿಳೆ ಬೆಳೆದದ್ದು ಇಲ್ಲಿಗೆ ಕೆಲವು ಹರಿದಾರಿ ದೂರದಲ್ಲಿರುವ ಬಂಜಾರರ ತಂಗಲಿ ತಾಂಡ್ಯದಲ್ಲಿ. ಹಾಡು ಕುಣಿತ ಬಾಲಕಿ ವೆಂಕಟಲಕ್ಷ್ಮಿಗೆ ಹುಟ್ಟಿನಿಂದಲೇ ಬಂದಿತ್ತು. ಈ ಬಾಲಕಿಯಲ್ಲಿ ಸುಪ್ತವಾಗಿದ್ದ ಕಲೆಯನ್ನು ಗುರುತಿಸಿ ಸಂಸ್ಕೃತ ಮತ್ತು ಕನ್ನಡ ಕಲಿಸಿದವರು ತಂಗಲಿ ಗ್ರಾಮದ ಬ್ರಾಹ್ಮಣ ವಿದ್ವಾಂಸರು. ಯಸ್ಯ ಜ್ಞಾನ ದಯಾ ಸಿಂಧೋ ರಘದಸ್ಯ ನಘ ಗುಣಾಃ ಸೇವ್ಯತಾಮಕ್ಷಯೋ ಧೀರಾತ್ ಸಶ್ರಿಯೈ ಚ ಮಮೃತಾಯ ಚ. ಅಭಿನಯವೂ ಇವಳಲ್ಲಿ ರಕ್ತಗತವಾಗಿತ್ತೆಂಬುದಕ್ಕೆ ಶಾಲಾ ವಾರ್ಷಿಕೋತ್ಸವದ ಈ ಸರಸ್ವತಿ ಪಾತ್ರವೇ ಸಾಕ್ಷಿ. ಲಂಬೋದರ ಲಕುಮಿಕರ ಅಂಬಾಸುತ ಅಮರ ವಿನೂತ ಲಂಬೋದರ ಲಕುಮಿಕರ ಬಾಲಕಿಯ ಪ್ರತಿಭೆಯನ್ನು ಗಮನಿಸಿದ ಬ್ರಾಹ್ಮಣ ವಿದ್ವಾಂಸರು ಇಂಥ ಕೊಂಪೆಯಲ್ಲಿ ಹುಟ್ಟಿದ ಈ ಬಾಲ ಪ್ರತಿಭೆ ಪೂರ್ಣವಾಗಿ ಅರಳಬೇಕಾದರೆ ಮೈಸೂರು ಪಟ್ಟಣಕ್ಕೆ ಕರೆದೊಯ್ದು ದೊಡ್ಡ ವಿದ್ವಾಂಸರಿಂದ ತರಬೇತಿ ಕೊಡಿಸುವುದು ಸೂಕ್ತ ಎಂದರು. ಅಜ್ಜ ಅಜ್ಜಿಯರ ಜೊತೆಗೆ ಮೈಸೂರಿಗೆ ಬಂದು ಕಾಳಮ್ಮನಗುಡಿ ಬೀದಿಯ ಒಂದು ವಠಾರದಲ್ಲಿ ಬೀಡಾರ ಹೂಡಿದ್ದಾಯಿತು. ಅಲ್ಲಿ ಪಾಪಮ್ಮ ಎಂಬ ಸಂಗೀತಗಾತಿಯ ಪರಿಚಯವಾಯಿತು. ಆಕೆ ಬಾಲಕಿಗೆ ಮೈಸೂರಿನ ಹಲವು ಪ್ರೇಕ್ಷಣೀಯ ಸ್ಥಳಗಳನ್ನು ಪರಿಚಯ ಮಾಡಿಸಿದರು. ಅಲ್ಲದೆ ಬೆಳ್ಳಿಕಟ್ಟಿಗೆ ಮೀಸಲ್ನಲ್ಲಿ ವಾಸವಾಗಿದ್ದ ಮೈಸೂರು ಶೈಲಿಯ ಭರತನಾಟ್ಯದ ಅಪ್ರತಿಮ ಕಲಾವಿದೆ ಜಟ್ಟಿತಾಯಮ್ಮನವರಲ್ಲಿಗೆ ಕರೆದೊಯ್ದು ಅವರಲ್ಲಿ ಶಿಷ್ಯವೃತ್ತಿಯನ್ನೂ ಕೊಡಿಸಿದರು. ನಮ್ಮ ಗುರುಗಳ ಶಿಕ್ಷಣ ಬಹಳ ಕಠಿಣವಾದದ್ದು, ಬಹಳ ಕಷ್ಟ ಅಂದರೆ ಅದರಲ್ಲಿ ಮುಖ್ಯವಾದ ಅನೇಕ ಅಂಗವಿನ್ಯಾಸಗಳಿಗೆ ಬೇಕಾದಂಥ ಅಂಗ ಸಾಧನೆಗಳನ್ನು ಅನೇಕವಾಗಿ ಮಾಡಿಸ್ತಾ ಇದ್ದರು. ಅಭಿನಯಕ್ಕೆ ಬೇಕಾದಂಥದ್ದು ರಸಾಭಿನಯಕ್ಕೆ ಕಣ್ಣುಗಳ ಅಭ್ಯಾಸ ಬಹಳ ಮುಖ್ಯ. ಹಿಂದಲಿಂದ ವಾಲಿ, ಕಣ್ಣಿನಲ್ಲಿ ಸೂಜಿ, ತೊಗರಿಬೇಳೆ, ನಾಣ್ಯಗಳು, ಚಿನ್ನದ ನಾಣ್ಯಗಳು ಇದನ್ನೆಲ್ಲ ಎತ್ತಿ ಕಣ್ಣಿನಿಂದ ಹಾಗೆ ಅಭ್ಯಾಸ ಮಾಡಬೇಕಾಗಿತ್ತು. ಶರೀರ ಕಮಾನ್ ಹಾಗೆ ಬಗ್ಗಿಸಿ ಹೇಳಬೇಕಾಗಿತ್ತು. ಇದು ಬಹಳ ಕಷ್ಟಕರವಾದ ಅಭ್ಯಾಸ ಇದೆ. ಅಭಿನಯಕ್ಕೆ ಅನುಕೂಲವಾಗೋ ಹಸ್ತವಿನ್ಯಾಸಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಹಸ್ತವಿನ್ಯಾಸಗಳಿಗೆ ನಮ್ಮ ಶಾಸ್ತ್ರೀಯದಲ್ಲಿ ಇರ್ತಕ್ಕಂಥ ಅಷ್ಟು ಮುದ್ರೆಗಳು ಹಸ್ತಗಳು ವಿನಿಯೋಗವಾಗುತ್ತೆ. ಅದರಲ್ಲಿ ನೃತ್ಯ ಹಸ್ತಕ್ಕೆ ಇಷ್ಟೇ ಬರೋದು, ಪತಾಕ, ಕಟಕಾಮುಖ, ಮುಕುಲನೂ ಬರೋಲ್ಲ, ಆಳ ಪದ್ಮ, ಇಷ್ಟು ಮಾತ್ರ ನೃತ್ಯ ಭಾಗಕ್ಕೆ ಇದೆ ಜಾಸ್ತಿ ಬರೋದು. ಅಭಿನಯಕ್ಕೆ ಎಲ್ಲದೂ ಬರುತ್ತೆ. 24 ಹಸ್ತಗಳಲ್ಲಿ ಎಷ್ಟಿದೆಯೋ ಅಷ್ಟೂ ಆ ಅರ್ಥಕ್ಕೆ ಸರಿಯಾಗಿ ಎಲ್ಲ ಸೇರ್ಕೊಂಡು ಬರುತ್ತೆ. ಅರ್ಥದ ಮೇಲೆ ಪರಿಣಾಮ ಬರುತ್ತೆ. ಮುದ್ರೆಗಳಲ್ಲಿ ಏನು ಬರೀ ಅರ್ಥ ಮಾತ್ರ ಸೂಚನೆ, ಅದಕ್ಕೆ ವಿನ್ಯಾಸಗಳಲ್ಲಿ ಬೇಕಾದಷ್ಟು ಲಾಲಿತ್ಯ ಬರುತ್ತೆ. ಈ ನಿಮ್ಮ ಮೈಸೂರು ಸಂಪ್ರದಾಯದ ನೃತ್ಯಕ್ಕೆ ತನ್ನದೇ ಆದ ವೈಶಿಷ್ಟ್ಯತೆ ಇದೆ, ಅದು ಆ ವೈಶಿಷ್ಟ್ಯತೆ ಬಗ್ಗೆ ಏನಾದರೂ? ನೃತ್ಯ ಪ್ರಪಂಚದಲ್ಲಿ ಎಲ್ಲ ಬಗೆಯ ನೃತ್ಯಗಳು ಎಲ್ರಿಗೂ ಗೊತ್ತೇ ಇದೆ, ತಂದನಲ್ಲೂರು, ತಂಜಾವೂರು, ಕಲಾಕ್ಷೇತ್ರ ಇತ್ಯಾದಿ. ಆದರೆ ನಮ್ಮ ಮೈಸೂರು ಶೈಲಿಯಲ್ಲಿ ಒಂದು ವಿಶೇಷ ಇದೆ. ಮೈಸೂರು ಶೈಲಿಯ ನೃತ್ಯ ಭಾಗದಲ್ಲಿ ಅಭಿನಯ ಪ್ರಪಂಚದಲ್ಲಿ ಕೆಲವು ವಿನ್ಯಾಸಗಳನ್ನು ಮಾಡುವಾಗ
ಪಾದವಿನ್ಯಾಸಗಳು, ಹಸ್ತವಿನ್ಯಾಸಗಳು, ಕತ್ತಿನ ಚಲನೆ ವಲನೆಗಳು, ಕಣ್ಣಿನ ದೃಷ್ಟಿಯಲ್ಲಿ ನಡೀತಕ್ಕಂಥ ವಿಶೇಷವಾದ ಒಂದು ಅರ್ಥಪೂರ್ಣವತವಾದ ಒಂದು ಅರ್ಥ ಕಣ್ಣಿನಿಂದ ಸೂಚಿಸಬೇಕಾಗಿದ್ದರೆ ಅದು ಹೇಗೆ ಬರಬೇಕು, ಇವೆಲ್ಲವನ್ನು ಇತ್ಯಾದಿಗಳನ್ನು ಇದು ನಮ್ಮ ಮೈಸೂರು ಶೈಲಿಯಲ್ಲಿ ನೋಡುವಾಗ ಅದು ಚೆನ್ನಾಗಿ ಅರ್ಥವಾಗುತ್ತೆ. ನೃತ್ಯಾಭ್ಯಾಸ ಏನೋ ನಿಮ್ಮ ಗುರುಗಳಲ್ಲಿ ನಡೀತು, ಸಂಗೀತಾಭ್ಯಾಸ ಯಾರೆಲ್ಲ ಆಯಿತು? ಸಂಗೀತಾಭ್ಯಾಸ ಆಸ್ಥಾನ ವಿದ್ವಾನ್ B.ದೇವೇಂದ್ರಪ್ಪನವ್ರ ಹತ್ರ ಸುಮಾರು ವರ್ಷಗಳು ಅಭ್ಯಾಸ ಮಾಡ್ತೀವಿ. ನೀವು ಯಾವಾಗ ಆಸ್ಥಾನ ವಿದುಷಿ ಆದ್ರಿ, ನೀವು ಹಾಗೆ ಆಸ್ಥಾನ ವಿದುಷಿ ಆಗ್ಬೇಕಾದ್ರೆ ಏನಾದ್ರೂ ಪರೀಕ್ಷೆ ತಗೋಬೇಕಿತ್ತ? ಹೇಗೆ? ಹೌದು, 21ನೇ ವರ್ಷ ವಯಸ್ಸಿನಲ್ಲಿ ನಾನು ಆಸ್ಥಾನ ವಿದುಷಿ ಆಗಿದ್ದು. ಆವಾಗ ವಾಸ್ತವಾಚಾರ್ಯ ಸಮಕ್ಷಮದಲ್ಲಿ ಅವರ ಪ್ರತ್ಯಕ್ಷದಲ್ಲಿ ಅವರ ನೇತೃತ್ವದಲ್ಲಿ ನಮಗೆ ಪರೀಕ್ಷೆಗಳು ನಡೆಸಿ ಅವರು ಒಪ್ಪಿಗೆ ಕೊಟ್ಟ ಮೇಲೆ ಆ ಸ್ಥಾನದಲ್ಲಿ ವಿದುಷಿಯಾಗಿ ನೇಮಕವಾಯಿತು. ಹೀಗೆ ಅರಮನೆಯ ಕಲ್ಯಾಣ ಮಂಟಪದೊಳಗೆ ಮಹಾರಾಜರ ಸಮ್ಮುಖದಲ್ಲಿ ಈಕೆಯ ನರ್ತನ ವಿಶೇಷ ಸಂದರ್ಭಗಳಲ್ಲಿ ನಡೆಯುತ್ತಿತ್ತು. ಎರಡು ದಶಕಗಳ ಕಾಲ ಅರಮನೆಯಲ್ಲಿ ಆಸ್ಥಾನ ವಿದುಷಿಯಾಗಿದ್ದ ಇವರು ಮೈಸೂರು ವಿಶ್ವವಿದ್ಯಾನಿಲಯದ ಲಲಿತಕಲಾ ಕಾಲೇಜಿನಲ್ಲಿ ನೃತ್ಯ ವಿಭಾಗದ ಮುಖ್ಯಸ್ಥರೂ ಆಗಿ ಸೇವೆ ಸಲ್ಲಿಸಿದರು. ಅಜ್ಜಿಯಿಂದ ಮೈಸೂರು ಶೈಲಿ ಭರತನಾಟ್ಯವನ್ನು ಕರಗತ ಮಾಡಿಕೊಂಡಿರುವ ಮೊಮ್ಮಗಳು ಶಕುಂತಲಾ ಈಗ ಇದೇ ಕಾಲೇಜಿನಲ್ಲಿ ನೃತ್ಯ ವಿಭಾಗದ ಮುಖ್ಯಸ್ಥರು, ಪ್ರಭಾರ ಪ್ರಿನ್ಸಿಪಾಲರು ಆಗಿದ್ದಾರೆ. ಶಕುಂತಲಾ ತನ್ನ ಅಜ್ಜಿ, ತಂದೆ ಮೈಲಾರಪ್ಪ ಮತ್ತು ತಾಯಿ ಹಾಗೂ ಚಿಕ್ಕಪ್ಪ ಲಿಂಗರಾಜು ಜೊತೆಗೆ ಕೇಂದ್ರ ಲಲಿತಕಲಾ ಅಕಾದೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಪ್ರಶಸ್ತಿ, ಮೈಸೂರು ವಿಶ್ವವಿದ್ಯಾನಿಲಯದ ಡಾಕ್ಟರೇಟ್, ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುವ ಇವರು ಈಗ ತಮ್ಮ 85ನೇ ವಯಸ್ಸಿನಲ್ಲೂ ತಮ್ಮ ಶಿಷ್ಯಂದಿರಿಗೆ ನವರಸಗಳನ್ನು ಅಭಿನಯಿಸಿ ತೋರಿಸುತ್ತಿದ್ದಾರೆ. ಶೃಂಗಾರ ವೀರ ಕರುಣ ಹಾಸ್ಯ ಅದ್ಭುತ ಭಯಾನಕ ಭೀಭತ್ಸ ರೌದ್ರ ಶಾಂತ ಕೆಲವು ಪಾಶ್ಚಾತ್ಯ ಮಹಿಳೆಯರಿಗೂ ನಾಟ್ಯಾಭ್ಯಾಸ ಮಾಡಿಸುತ್ತಿದ್ದಾರೆ. ಡಾಕ್ಟರ್ K.ವೆಂಕಟಲಕ್ಷಮ್ಮನವರು ತಮ್ಮ ಶಿಷ್ಯಂದಿರ ಮೂಲಕ ಮೈಸೂರು ಸಂಪ್ರದಾಯದ ನಾಟ್ಯ ಶೈಲಿಯನ್ನು ಮುಂದುವರಿಸುತ್ತಿದ್ದಾರೆ.